नमस्ते, नानु निधि। निधि अडुगेगे निम्गेल्लरिगू स्वागत। नानिवत्तु तुम्बा हेल्दी रेसिपी केंपु अरिवे सोप्पिन हुळियन्नु निम्म जोते शेर माड्ता इद्देने। इदु ओंदु कोंकणी स्टैल रेसिपी। इदक्के बज्जी अंशि अंत करीतारे, बज्जी अंटि अंत सह करीतारे। तुम्बा टेस्टी आद ई हुळियन्नु अन्नद जोतेगे नावु सैड डिश आगि बळसबहुदु। तयारिसुव विधान हेगंत नोडोण। ಕೆಂಪು ಅರಿವೆ ಸೊಪ್ಪಿನ ಹುಳಿ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ದೊಡ್ಡ ಕಟ್ಟು ಕೆಂಪು ಅರಿವೆ ಸೊಪ್ಪು ತೆಗೆದುಕೊಂಡಿದ್ದೇನೆ। ಇದನ್ನು ತೊಳೆದು ಮೊದಲು ನಾವು ಇದರದು ಎಲೆಯ ಭಾಗ ಮತ್ತು ದಂಟಿನ ಭಾಗ ಸೆಪರೇಟ್ ಮಾಡಿ ತರಬೇಕು। ಇಲ್ಲಿ ಒಂದು 15 ನಾನು ಸಾಂಬ್ರಾಣಿ ಗೆಡ್ಡೆ ತೆಗೆದುಕೊಂಡಿದ್ದೇನೆ। ಇದಕ್ಕೆ ಚೈನೀಸ್ ಪೊಟೇಟೋ ಹೇಳ್ತಾರೆ, ಅದನ್ನ ಸಹ ಇಲ್ಲಿ ಕಟ್ ಮಾಡಿ ತೊಳೆದಿಟ್ಟಿದ್ದೇನೆ। ಇದನ್ನ ಒಂದು ಬಟ್ಟೆದು ಚೀಲದಲ್ಲಿ ಹಾಕಿ ನೆಲಕ್ಕೆ ತಟ್ಟಿದ್ರೆ ಇದರ ಸಿಪ್ಪೆಯನ್ನು ನಾನು ತೆಗೆಯಬಹುದು। ಇದನ್ನ ಸ ನೀರಲ್ಲಿ ಹಾಕಿದ್ದೇನೆ। ಇಲ್ಲಿ ಸೊಪ್ಪಿದು ಎಲೆಯ ಭಾಗ ಮತ್ತೆ ದಂಟಿದು ಭಾಗವನ್ನು ನಾವು ಸೆಪರೇಟ್ ಆಗಿ ಒಂದು ಪಾತ್ರೆಯಲ್ಲಿ ಹಾಕಿಡಬೇಕು। ನೋಡಿ, ಇಲ್ಲಿ ನಾನು ಇದನ್ನ ಕಟ್ ಮಾಡಿ ಸೆಪರೇಟ್ ಆಗಿ ಇಲ್ಲಿ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ। ಈಗ ಇದನ್ನ ನಾವು ಕುಕ್ಕರ್ ಅಲ್ಲಿ ಬೇಯಿಸಬೇಕು। ನಾವು ಪಾತ್ರೆಯಲ್ಲಿ ಕೂಡ ಇದನ್ನ ಬೇಯಿಸಬಹುದು, ಆದರೆ ಕುಕ್ಕರ್ ಅಲ್ಲಿ ಮಾಡಿದ್ರೆ ಪಲ್ಯ ಸ್ವಲ್ಪ ಬೇಗ ಆಗುತ್ತದೆ। ಅದಕ್ಕೋಸ್ಕರ ಈಗ ದಂಟು ಮತ್ತೆ ಈ ಸಾಂಬ್ರಾಣಿ ಗೆಡ್ಡೆಯನ್ನು ನಾವು ಕುಕ್ಕರ್ ಅಲ್ಲಿ ಬೇಯಿಸುವ ನಾನು ಇಲ್ಲಿ ಕುಕ್ಕರ್ ಅನ್ನು ಗ್ಯಾಸ್ ಅಲ್ಲಿ ಇಟ್ಟಿದ್ದೇನೆ। ಇದರಲ್ಲಿ ಮೊದಲಿಗೆ ಈ ದಂಟಿದ ಭಾಗವನ್ನು ಹಾಕುವ, ಇದರ ಜೊತೆಗೆ ನಾವು ಕಟ್ ಮಾಡಿ ಇಟ್ಟಂತ ಸಾಂಬ್ರಾಣಿ ಗೆಡ್ಡೆಯನ್ನು ಸೇರಿಸುವ। ಸಾಂಬ್ರಾಣಿ ಗೆಡ್ಡೆ ಆಪ್ಷನ್ ಅಲ್ಲ, ಇದು ಸೀಸನಲ್ ಗೆಡ್ಡೆ ಆದ್ದರಿಂದ ಗೆಡ್ಡೆ ಹಾಕುವ ಅವಶ್ಯಕತೆ ಇಲ್ಲ। ಈಗ ಇದನ್ನು ಮುಚ್ಚಿ ನಾನು ಕುಕ್ಕರ್ ಅಲ್ಲಿ ಒಂದು ಸೀಟಿ ತೆಗೀತಾ ಇದ್ದೇನೆ। ಇದು ಚೆನ್ನಾಗಿ ಬೇಯಲಿ, ಅಷ್ಟು ಹೊತ್ತು ನಾವು ಇದಕ್ಕೆ ಮಸಾಲೆಗೆ ತಯಾರು ಮಾಡೋಣ। ಇಲ್ಲಿ 1 ಕಪ್ ಅಷ್ಟು ತೆಂಗಿನಕಾಯಿದು ತುರಿ ತೆಗೆದುಕೊಂಡಿದ್ದೇನೆ। ಇದರಲ್ಲಿ ಒಂದು ಅರ್ಧ ತೆಂಗಿನಕಾಯಿದು ತುರಿ ಇದೆ। ಇದರ ಜೊತೆಗೆ ಒಂದು 7 ಗಿಡ್ಡ ಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಅದನ್ನ ತೆಗೆದುಕೊಂಡಿದ್ದೇನೆ। ಜೊತೆಗೆ ಒಂದು ಚಿಕ್ಕ ಹುಣಸೆ ಹುಳಿ ಅಂಶ ತೆಗೆದುಕೊಂಡಿದೆ। ಈ ಮೂರನ್ನು ಸಹ ನಾವು ಮಿಕ್ಸಿ ಜಾರ್ ಅಲ್ಲಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಬೇಕು। ಇಲ್ಲಿ ಕುಕ್ಕರ್ ಅಲ್ಲಿ ನಾನು ಅರಿವೆ ಸೊಪ್ಪಿದು ದಂಟಿಗೆ ಹಾಗೂ ಸಾಂಬ್ರಾಣಿ ಗೆಡ್ಡೆಗೆ ಒಂದು ಸೀಟಿ ತೆಗೆದಿದ್ದೇನೆ, ಚೆನ್ನಾಗಿ ಬೆಂದಿದೆ। ಇದಕ್ಕೆ ಸೊಪ್ಪಿನ ಎಲೆಯ ಭಾಗವನ್ನು ನಾವು ಸೇರಿಸಬೇಕು। ಎಲೆಯ ಭಾಗ ಬೇಗ ಬೇಯುತ್ತದೆ। ಇದಕ್ಕೆ ನಾನು ಈಗ ರುಚಿಗೆ ಉಪ್ಪನ್ನು ಸಹ ಸೇರಿಸುತ್ತೇನೆ। ಉಪ್ಪು ಹಾಕಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡುವ। ಇದು ಒಂದು 2-3 ನಿಮಿಷದೊಳಗೆ ಬೇಯುತ್ತದೆ, ಆದ್ದರಿಂದ ನಾವು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮುಚ್ಚಿ ಕುದಿಸುವ। ನೋಡಿ, ಇದು ಎಲೆ ಎಲ್ಲ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ, ಉಪ್ಪು ಕೂಡ ಇದಕ್ಕೆ ಚೆನ್ನಾಗಿ ಸೇರಿದೆ। ಈ ಸಮಯದಲ್ಲಿ ನಾವು ಇದಕ್ಕೆ ಸ್ವಲ್ಪ ಅರಶಿನ ಹುಡಿಯನ್ನು ಹಾಕುವ। ಅರಶಿನ ಹುಡಿಯನ್ನು ನಾವು ಗ್ರೈಂಡ್ ಮಾಡುವಾಗ ಮಸಾಲೆ ಜೊತೆಗೆ ಸಹ ಸೇರಿಸಬಹುದು, ನಾನು ಈಗ ಇದನ್ನು ಸೇರಿಸ್ತಾ ಇದ್ದೇನೆ। ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸಹ ಇದಕ್ಕೆ ಸೇರಿಸುವ। ಈ ಕೆಂಪು ಅರಿವಿನ ಸೊಪ್ಪಿನ ಹುಳಿ ತುಂಬ ತೆಳು ಮಾಡಬಾರ್ದು, ನಾವು ಸ್ವಲ್ಪ ಗಟ್ಟಿ ಇರಬೇಕು, ಆದ್ದರಿಂದ ಇದಕ್ಕೆ ನೀರನ್ನು ನಾನು ಸ್ವಲ್ಪವೇ ಸೇರಿಸ್ತೇನೆ, ಜಾಸ್ತಿ ಸೇರಿಸುವ ಅವಶ್ಯಕತೆ ಇಲ್ಲ। ನಾನು ಇಲ್ಲಿ ಒಂದು 1/2 ಕಪ್ಪಷ್ಟು ನೀರನ್ನು ಹಾಕ್ತೇನೆ। ಹಾಕಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾವು ಕುದಿಸ್ಲಿಕ್ಕೆ ಇಡಬೇಕು, ಮಸಾಲೆಗೆ ಚೆನ್ನಾಗಿ ಕುದಿ ಬರಬೇಕು। ನಾನು ಇದನ್ನು ಒಂದು 3-4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ತಾ ಇದ್ದೇನೆ। ಇದಕ್ಕೆ ಕುದಿ ಬರುವ ಹೊತ್ತಿನಲ್ಲಿ ನಾವು ಇದಕ್ಕೆ ಒಗ್ಗರಣೆಗೆ ತಯಾರು ಮಾಡುವ, ನಾನಿಲ್ಲಿ ಒಂದು ಚಿಕ್ಕ ಪ್ಯಾನಲ್ಲಿ 2 ಚಮಚದಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ। ಎಣ್ಣೆ ಸ್ವಲ್ಪ ಬಿಸಿಯಾಗಲಿ, ಈ ಬಿಸಿಯಾದ ಎಣ್ಣೆಯಲ್ಲಿ ನಾನು 1 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸ್ತಾ ಇದ್ದೇನೆ। ಬೆಳ್ಳುಳ್ಳಿ ಇದರಲ್ಲಿ ಕೆಂಪಗೆ ಹುರಿಬೇಕು ನಾವು, ನೋಡಿ ಈ ತರದಲ್ಲಿ ಚೆನ್ನಾಗಿ ಹುರಿಬೇಕು। ಇಲ್ಲಿ ಮಸಾಲೆಗೆ ಕೂಡ ಚೆನ್ನಾಗಿ ಕುದಿ ಬಂತು, ನಾನು ಇದನ್ನು ಒಂದು 3-4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಕುದಿಸಿದ್ದೇನೆ। ಈಗ ನಾನು ತಯಾರು ಮಾಡಿಟ್ಟಂತ ಈ ಒಗ್ಗರಣೆಯನ್ನು ಈ ಮಸಾಲೆಯಲ್ಲಿ ಸೇರಿಸ್ತಾ ಇದ್ದೇನೆ। ಹಾಕಿ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ। ಇಷ್ಟೇ ಮಾಡಲಿಕ್ಕಿರುವುದು, ಬಿಸಿ ಬಿಸಿ ಕೆಂಪು ಅರಿವೆ ಸೊಪ್ಪಿನ ಹುಳಿ ರೆಡಿಯಾಗಿದೆ। ಈಗ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೇನೆ। ಬಿಸಿ ಬಿಸಿ ಅನ್ನದ ಜೊತೆಗೆ ಚೆನ್ನಾಗಿ ಹೊಂದಿಕೊಳ್ಳುವಂತಹ ತುಂಬ ರುಚಿಯಾದ ಕೆಂಪು ಅರಿವೆ ಸೊಪ್ಪಿನ ಹುಳಿಯೇ ಇಲ್ಲಿ ಮಾಡಿದ್ದೇನೆ। ಇದಕ್ಕೆ ನಾನು ಬೇಳೆ ಏನು ಉಪಯೋಗಿಸಲಿಲ್ಲ, ಹಾಗೂ ಮನೆಯಲ್ಲೇ ಇರುವ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ ಉಪಯೋಗಿಸಿ ಇದನ್ನು ತಯಾರು ಮಾಡಿದ್ದೇನೆ। ನೀವು ಪ್ರಯತ್ನಿಸಿ, ನಿಮಗೂ ಖಂಡಿತ ಇಷ್ಟ ಆಗ್ಬೋದು। ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ। ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ರೆಸಿಪೀಸನ್ನೆಲ್ಲ ಶೇರ್ ಮಾಡಿ। ಧನ್ಯವಾದಗಳು।